ನಮಸ್ಕಾರ ನಿಮ್ಮ ಪ್ರೀತಿಯ ಸುಹಾಸಿನಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಹೆಂಗಳಿಯರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಾನು ಶ್ವೇತಾ ಹೊಳೆಯ ಚಂದದ ಆರೋಗ್ಯಯುತ ಚರ್ಮ ಯಾರು ತಾನೇ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಕೂಡ ತಮ್ಮ ಚರ್ಮ ಇನ್ನಷ್ಟು ಕಾಂತಿಯುತವಾಗಿ ಕಾಣಬೇಕು ಅಂತ ನೂರಾರು ವಿಧಾನಗಳನ್ನು ಅನುಸರಿಸುತ್ತಾರೆ ಮಹಿಳೆಯರಂತೂ ತಮ್ಮ ಚರ್ಮದ ಸಂರಕ್ಷಣೆಗೆ ಇನ್ನಷ್ಟು ಗಮನವನ್ನ ಕೊಡಬೇಕು ಚೈತನ್ಯದಿಂದ ಕೂಡಿರುವಂತಹ ಚರ್ಮ ಇನ್ನಷ್ಟು ತಾರುಣ್ಯವನ್ನ ಹೊರಸೂಸುತ್ತೆ ಅಷ್ಟೇ ಅಲ್ಲ ನಮಗೆ ಎಷ್ಟೇ ವಯಸ್ಸಾದರೂ ಕೂಡ ನಮ್ಮ ಚರ್ಮ ಸುಕ್ಕುಗಟ್ಟದೆ ಇದ್ರೆ ನಾವು ಇನ್ನಷ್ಟು ಯಂಗ್ ಆಗಿ ಕಾಣಿಸ್ತೀವಿ ನಾವು ಹೇಗೆ ಇನ್ನಷ್ಟು ಯಂಗ್ ಆಗಿ ಕಾಣಿಸ್ತೀವಿ ಚರ್ಮದ ಸಂರಕ್ಷಣೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದರ ಬಗ್ಗೆ ಚರ್ಮರೋಗ ತಜ್ಞರಾದಂತಹ ಡಾಕ್ಟರ್ ಆರ್ತಿ ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸೌಂದರ್ಯ ಅನ್ನೋದು ಚರ್ಮದಲ್ಲಿ ಅಡಗಿರುತ್ತೆ ಅಂತ ಹೇಳ್ತಾರೆ ಚರ್ಮದಲ್ಲಿ ಎಷ್ಟು ವಿಧಗಳಿವೆ ಡಾಕ್ಟರ್ ಚರ್ಮದಲ್ಲಿ ಮೂರು ವಿಧ ಒಂದು ಆಯಿಲಿ ಸ್ಕಿನ್ ಅಂದ್ರೆ ಎಣ್ಣೆ ಇರೋ ಮುಖ ಇನ್ನೊಂದು ಡ್ರೈ ಸ್ಕಿನ್ ಮತ್ತೆ ಇನ್ನೊಂದು ಆಯಿಲಿ ಮಿಕ್ಸ್ಡ್ ಸ್ಕಿನ್ ಮಿಕ್ಸ್ಡ್ ಅಂದ್ರೆ ಟಿ ಝೋನ್ ಅಲ್ಲಿ ಅಂದ್ರೆ ಈ ಫೋರ್ ಹೆಡ್ ನೋಸ್ ಆ ಏರಿಯಾದಲ್ಲಿ ಆಯಿಲಿ ಇರೋದಕ್ಕೆ ಮಿಕ್ಸ್ ಟೈಪ್ ಅಂತ ಹೇಳ್ತೀವಿ ಸೋ ಈ ತರ ಮೂರು ವಿಧವಾದ ಚರ್ಮಗಳು ನಮ್ಮಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಇರುತ್ತೆ ಎಲ್ಲರೂ ಹೇಳ್ತಾರೆ ನನ್ನ ಸ್ಕಿನ್ ಯಾವ ತರ ಅಂತ ನನಗೆ ಜಜ್ ಮಾಡ್ಕೊಳ್ಳಕ ಆಗಲ್ಲ ಅಂತ ಹಾಗೇನೇ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಸ್ಕಿನ್ ಯಾವ ವಿಧಕ್ಕೆ ಸೇರಿದೆ ಅಂತ ಹೇಗೆ ಜಜ್ ಮಾಡ್ಕೊಬಹುದು ಡಾಕ್ಟರ್ ಯೂಶುವಲಿ ಆ ಮುಖ ತೊಳೆದು ಒಂದು 5 10 ನಿಮಿಷದಲ್ಲಿ ಆಯಿಲಿ ಆದ್ರೆ ದೆನ್ ಇಟ್ಸ್ ಅಂದ್ರೆ ಆಯಿಲಿ ಸ್ಕಿನ್ ಅಂತ ಮತ್ತೆ ಇಲ್ಲ ಡ್ರೈ 5 10 ನಿಮಿಷದಲ್ಲಿ ತುಂಬಾ ಡ್ರೈ ಆಗಿಬಿಟ್ಟು ನೀವು ಏನೋ ಒಂದು ಅಪ್ಲೈ ಮಾಡ್ಕೊಳ್ಳೋಷ್ಟು ಡ್ರೈ ಆದ್ರೆ ದೆನ್ ಇಟ್ಸ್ ಡ್ರೈ ಸ್ಕಿನ್ ಇಲ್ಲ ನಾರ್ಮಲ್ ಇದ್ದರೆ ಅಂದ್ರೆ ಏನು ನಾರ್ಮಲ್ ಆಗಿದ್ರೆ ಹೆಲ್ದಿ ಆಗಿದ್ರೆ ಏನು ಇಟ್ಸ್ ನಾರ್ಮಲ್ ಆರ್ ಮಿಕ್ಸ್ ಟೈಪ್ ಅಂತಾನೆ ಮೂರು ವಿಧದ ಸ್ಕಿನ್ ಈಗ ಬೇಸಿಗೆಗಾಲ ಶುರು ಆಗಿದೆ ಬಿಸಿಲಿನ ಝಳ ಕೂಡ ತುಂಬಾನೇ ಜಾಸ್ತಿ ಇದೆ ಯಾವ ವಿಧದ ಸ್ಕಿನ್ ಗೆ ಈ ಬೇಸಿಗೆಗಾಲದಲ್ಲಿ ತುಂಬಾ ಎಫೆಕ್ಟ್ ಆಗುತ್ತೆ ಎಲ್ಲಾ ವಿಧದ ಸ್ಕಿನ್ ಗುನೂ ಆಗುತ್ತೆ ಇದು ಡ್ಯಾಮೇಜ್ ಆಗೇ ಆಗುತ್ತೆ ಒಂದು ಆಯಿಲಿ ಸ್ಕಿನ್ ಇರೋರಿಗೆ ಆಯಿಲಿ ಇದೇನು ಎಣ್ಣೆ ಉತ್ಪತ್ತಿ ಜಾಸ್ತಿ ಆಗಿ ಈ ಮೊಡವೆ ಕಾಯಿಲೆ ಮತ್ತೆ ಈ ಟ್ಯಾನ್ ಆಗೋದು ಅದೆಲ್ಲ ಆಗುತ್ತೆ ಡ್ರೈ ಅವರಿಗೆ ತುಂಬಾ ಡ್ರೈ ಆಗಿ ಮತ್ತೆ ರಿಂಕಲ್ಸ್ ಫೋಟೋ ಏಜಿಂಗ್ ಅಂತ ಹೇಳ್ತೀವಿ ನಾವು ಬಿಸಿಲಿಂದ ಎಕ್ಸ್ಪೋಸ್ ಆದಾಗ ಫೋಟೋ ಏಜಿಂಗ್ ಅಂತ ಅದು ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ವೇಗ ಆಗುತ್ತೆ ಸೊ ಆ ಮಿಕ್ಸ್ ಸ್ಕಿನ್ ಅವ್ರಿಗೆ ಅವ್ರಿಗೆ ಟ್ಯಾನ್ ಆಗೋದು ಆ ತರ ಮತ್ತೆ ಅವ್ರಿಗೆ ಇದು ಪಿಂಪಲ್ಸ್ ಬರೋ ಸಾಧ್ಯತೆಗಳು ಇರುತ್ತೆ ಓಕೆ ಈ ಬೇಸಿಗೆಗಾಲದಲ್ಲಿ ಸನ್ ಟ್ಯಾನ್ ತುಂಬಾನೇ ಆಗುತ್ತೆ ಆ ಸನ್ ಟ್ಯಾನ್ ಆಗದೆ ಇರೋ ಹಾಗೆ ನಾವು ಯಾವ ರೀತಿ ಪ್ರಿಕಾಷನ್ ತಗೋಬೇಕು ಸನ್ ಟ್ಯಾನ್ ಅನ್ನೋದು ಎಲ್ಲರಿಗೂ ಆಗುತ್ತೆ ಸೊ ಏನ್ ಮಾಡ್ಬೇಕು ಅಂದ್ರೆ 120 ಮಿನಿಟ್ಸ್ ಆಚೆ ಅಂದ್ರೆ 20 ನಿಮಿಷ ಮುಂಚೆ ಆಚೆ ಹೋಗೋಕಿನ್ನ ಮುಂಚೆ ನಿಮಗೆ ಯಾವುದು ಸೂಟಬಲ್ ಸನ್ಸ್ಕ್ರೀನ್ ಅಂದ್ರೆ ಈ ಡರ್ಮಟಾಲಜಿಸ್ಟ್ ಹತ್ರ ಹೋದ್ರೆ ದೇ ವಿಲ್ ಟೆಲ್ ಯು ಸೂಟಬಲ್ ಸನ್ಸ್ಕ್ರೀನ್ ಫಾರ್ ಯು ಅದನ್ನ ಒಂದು 20 ನಿಮಿಷ ಮುಂಚೆ ಹಚ್ಕೊಂಡು ಬಿಸಿಲಿಗೆ ಹೋದ್ರೆ ನೀವು ಹಲವಾರು ಬಿಸಿಲಿಂದ ಆಗೋ ತೊಂದರೆಗಳನ್ನ ತಡಿಬಹುದು ಓಕೆ ಮಾರ್ಕೆಟ್ ಅಲ್ಲಿ ತುಂಬಾನೇ ಸನ್ಸ್ಕ್ರೀನ್ ಲೋಷನ್ ಗಳು ಸಿಗುತ್ತೆ ಅದನ್ನ ಹಚ್ಕೋಬಹುದಾ ಅಥವಾ ಡಾಕ್ಟರ್ ಹತ್ರ ಒಂದ್ಸಲ ಪ್ರಿಸ್ಕ್ರೈಬ್ ಮಾಡಿರೋದನ್ನೇ ಹಚ್ಕೊಂಡ್ರೆ ಒಳ್ಳೇದಾ ಡಾಕ್ಟರ್ ಡಾಕ್ಟರ್ ಹತ್ರ ಹೋಗಿ ಪ್ರಿಸ್ಕ್ರೈಬ್ ಮಾಡಿಸ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ ಯಾಕಂದ್ರೆ ಎಲ್ಲರಿಗೂ ಎಲ್ಲ ಸೂಟ್ ಆಗಲ್ಲ ಆಯ್ತಾ ಆ ಸನ್ಸ್ಕ್ರೀನ್ ಇಂದ ಕೆಲವರಿಗೆ ಪಿಂಪಲ್ಸ್ ಜಾಸ್ತಿ ಆಗೋದು ಮತ್ತೆ ಇನ್ನೇನೋ ಅಲರ್ಜಿ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ ಅದೆಲ್ಲ ಆಗೋ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೇನೆ ಡಾಕ್ಟರ್ ಹತ್ರ ಹೋದ್ರೆ ನಿಮ್ ಸ್ಕಿನ್ ಅವರು ಅನಲೈಸ್ ಮಾಡ್ತಾರೆ ನೋಡ್ತಾರೆ ನಿಮ್ಗೆ ಯಾವ್ದು ಬೆಸ್ಟ್ ಸೂಟೆಡ್ ಸನ್ಸ್ಕ್ರೀನ್ ನೋಡ್ಬಿಟ್ಟು ಅವರು ಬರ್ದು ಕೊಡ್ತಾರೆ ಆಯ್ತು ಅದನ್ನ ಹಚ್ಕೊಂಡ್ರೆ ನಿಮ್ಗೆ ಆ ತೊಂದರೆಗಳು ಅಂದ್ರೆ ಸೈಡ್ ಎಫೆಕ್ಟ್ಸ್ ಆಗೋದು ಕಮ್ಮಿ ಆಗುತ್ತೆ ಅದ್ರ ಅಡ್ವಾಂಟೇಜಸ್ ಜಾಸ್ತಿ ಸಿಗುತ್ತೆ ಇದೆಲ್ಲ ಪ್ರಿಕಾಷನ್ ಅಂದ್ರೆ ಸನ್ ಟ್ಯಾನ್ ಆಗದೆ ಇರೋದಕ್ಕೆ ಆಲ್ರೆಡಿ ಸನ್ ಟ್ಯಾನ್ ಆಗಿದ್ದವರು ಯಾವ ರೀತಿ ಆದಂತಹ ಪರಿಹಾರವನ್ನ ಕಂಡುಕೋಬಹುದು ಏನ್ ಟ್ರೀಟ್ಮೆಂಟ್ ಇದೆ ಅದಕ್ಕೆ ಸನ್ ಟ್ಯಾನ್ ಆಗಿರೋರಿಗೆ ಸನ್ಸ್ಕ್ರೀನ್ ಇಸ್ ಅ ಮಸ್ಟ್ ಎಲ್ಲರಿಗೂ ಸನ್ಸ್ಕ್ರೀನ್ ಇದು ಹಚ್ಕೊಳ್ಳೇಬೇಕಾಗುತ್ತೆ ಆಮೇಲೆ ಸ್ವಲ್ಪ ಪೀಲಿಂಗ್ ಏಜೆಂಟ್ಸ್ ಅಂತ ಹೇಳ್ತೀವಿ ಸೊ ಈ ಗ್ಲೈಕೋಲಿಕ್ ಆಸಿಡ್ ಮ್ಯಾಂಟಲಿಕ್ ಆಸಿಡ್ ಕೋಜಿಕ್ ಆಸಿಡ್ ಅಂತ ಅಂಥವನ್ನೆಲ್ಲ ಯೂಸ್ ಮಾಡಿ ಸ್ವಲ್ಪ ಡ್ಯಾಮೇಜ್ ಆಗಿರೋ ಸ್ಕಿನ್ನ ಇದು ಪೀಲ್ ಮಾಡಿಬಿಟ್ಟು ಅದು ಟ್ಯಾನ್ ಹೋಗೋಂಗೆ ಮಾಡ್ಕೋಬಹುದು ಓಕೆ ಕೆಲವರಿಗೆ ಸನ್ ಟ್ಯಾನ್ ಆಗಿರುತ್ತೆ ಸನ್ ಬರ್ನ್ ಆಗಿರುತ್ತೆ ಅದು ಹೋಗೋದೇ ಇಲ್ಲ ಹಾಗೆ ಇರುತ್ತೆ ಸ್ಕಿನ್ ಅಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಯಾವ ತರ ಆದ್ರೂ ಟ್ರೀಟ್ಮೆಂಟ್ ಇದೆಯಾ ಸನ್ ಡ್ಯಾಮೇಜ್ಗೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಇದೆ ಈಗ ತುಂಬಾ ಅಡ್ವಾನ್ಸ್ ಆಗಿದೆ ಎಲ್ಲಾ ತರ ಡ್ಯಾಮೇಜಸ್ಗೂ ಟ್ರೀಟ್ಮೆಂಟ್ ಇದೆ ಬಟ್ ಅದನ್ನ ಲೈಕ್ ಅವ್ರು ನೋಡಿಕೊಂಡು ಡರ್ಮಟಾಲಜಿಸ್ಟ್ ಮೀಟ್ ಮಾಡಿ ಅಕಾರ್ಡಿಂಗ್ ಟು ಅಂದ್ರೆ ಅವ್ರಿಗೆ ಏನಾಗಿದೆ ಸನ್ ಬರ್ನ್ಸ್ ಆಗಿದೆಯಾ ಈ ಪಾಲಿಮಾರ್ಫಿಕ್ ಲೈಟ್ ಎರಪ್ಷನ್ಸ್ ಅಂತ ಹೇಳ್ತೀವಿ ಅದು ಸನ್ ಅಲರ್ಜಿ ಅದು ಸನ್ ರೇಸ್ ಇಂದ ಅಲರ್ಜಿ ಆಗುತ್ತೆ ಅದಾಗಿದೆಯಾ ಅದೆಲ್ಲ ಒಂದ್ಸರಿ ಅವರು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅವ್ರಿಗೇನು ಸೂಟಬಲ್ ಟ್ರೀಟ್ಮೆಂಟ್ ಅವರೇ ಡಿಸೈಡ್ ಮಾಡಿ ಹೇಳ್ತಾರೆ ಅವ್ರಿಗೆ ಸೊ ಅದನ್ನ ಅವರು ಒಂದ್ಸರಿ ಇಟ್ಸ್ ಬೆಟರ್ ದೇ ಕನ್ಸಲ್ಟ್
डॉक्टर समस्या ना हेल्दंगे पिंपल्स बरबोदु ऑयलनेस जास्ती तुम्बा बेवुर्तीवि आ टाइम अल्लि सो अदु पिंपल्स बरबोदु टैन आगबोदु सेबोरिक डर्मटैटिस अंत हेळ्तीवि ई एण्णे जास्ती उत्पत्ति आदाग अल्लि अवर्गे एनु केंप आगोदु कट्ट बरोदु आ तर आगो साध्यतेगळु इरुत्ते ಮತ್ತೆ ಸೆಬೋರಿಕ್ ಮೆಲನೋಸಿಸ್ ಅಂತ ತುಂಬಾ ಸೆಬೋರಿ ಅಂದ್ರೆ ತುಂಬಾ ಎಣ್ಣೆ ಉತ್ಪತ್ತಿ ಆದಾಗ ಅದು ದಟ್ ಅದು ನಿಮಗೆ ಟ್ಯಾನ್ ಅಂದ್ರೆ ಮೆಲನೋಸಿಸ್ ಅಂದ್ರೆ ಕಪ್ ಮಾಡೋ ಸಾಧ್ಯತೆ ಇದೆ ಅಂದ್ರೆ ಚರ್ಮನ ಕಪ್ ಮಾಡೋ ಸಾಧ್ಯತೆ ಇದೆ ಎಸ್ಪೆಷಲಿ ಮೂಗಿನ ಸುತ್ತ ಮತ್ತೆ ಬಾಯಿ ಸುತ್ತ ಕೆಲವರಿಗೆ ಅಲ್ಲಿ ಮಾತ್ರ ಕಪ್ ಆಗಿರುತ್ತೆ ಅದು ಆಗೋ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಆ ತರ ಓಕೆ ಇನ್ನು ಕಾಸ್ಮೆಟಿಕ್ಸ್ ವಿಷಯಕ್ಕೆ ಬಂದ್ರೆ ಕಾಸ್ಮೆಟಿಕ್ಸ್ ನ ನಾವು ಯೂಸ್ ಮಾಡ್ತಾನೆ ಇರ್ತೀವಿ ಕೆಲವರಂತೂ ಡೈಲಿ ಯೂಸ್ ಮಾಡ್ತಾರೆ ಕಾಸ್ಮೆಟಿಕ್ಸ್ ಸ್ಕಿನ್ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಈ ಕಾಸ್ಮೆಟಿಕ್ಸ್ ಗಳು ಕಾಸ್ಮೆಟಿಕ್ಸ್ ಒಳ್ಳೆ ಕಾಸ್ಮೆಟಿಕ್ಸ್ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಅದೇ ಅಂದ್ರೆ ಈ ಓವರ್ ದಿ ಕೌಂಟರ್ ಕೆಲವು ಕಾಸ್ಮೆಟಿಕ್ಸ್ ಸಿಗುತ್ತಲ್ಲ ಅದೆಲ್ಲ ತಗೊಂಡ್ರೆ ಅವ್ರಿಗೆ ಅಲರ್ಜಿ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ ಅದಾಗಬಹುದು ಅವ್ರ ಫೋಟೋ ಸೆನ್ಸಿಟಿವಿಟಿ ಅಂದ್ರೆ ಅದನ್ನ ಹಚ್ಚಿಕೊಂಡು ಬಿಸಿಲಿಗೆ ಹೋದಾಗ ಅವ್ರಿಗೆ ಅದು ಆ ಬಿಸಿಲನ್ನ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಅಂದ್ರೆ ಈಗ ನಾವು ನಮ್ಮ ಚರ್ಮ ಒಂದರಷ್ಟು ಅಬ್ಸರ್ವ್ ಮಾಡ್ಕೊಂಡ್ರೆ ಕೆಲವು ಕಾಸ್ಮೆಟಿಕ್ಸ್ ಅದು 10ರಷ್ಟು ಅಬ್ಸರ್ವ್ ಮಾಡ್ಕೊಂಡು ಅದು ಡ್ಯಾಮೇಜ್ ಮಾಡೋ ಸಾಧ್ಯತೆ ಇರುತ್ತೆ ಚರ್ಮಕ್ಕೆ ಕಾಸ್ಮೆಟಿಕ್ಸ್ ಯೂಸ್ ಮಾಡಿದ್ರೂ ಒಳ್ಳೆ ಮಾಡಿದ್ರೂ ಕೆಲವು ಸರಿ ಈ ತರ ಆಗೋ ಸಾಧ್ಯತೆಗಳಿರುತ್ತೆ ಆಮೇಲೆ ಈಗ ಬೆಳಗ್ಗೆ ನೀವು ಕಾಸ್ಮೆಟಿಕ್ಸ್ ಏನಾದರೂ ಹಚ್ಚಿಕೊಂಡ್ರೂ ಸಂಜೆ ಬಂದ ತಕ್ಷಣ ತಣ್ಣೀರಲ್ಲಿ ಚೆನ್ನಾಗಿ ಮುಖ ತೊಳೆದು ಒಳ್ಳೆ ಕ್ಲೆನ್ಸ್ ತಗೊಂಡು ಕ್ಲೆನ್ಸ್ ಮಾಡ್ಕೊಂಡ್ರೆ ಅದು ನಿಮಗೆ ಅದರದ ಆಗೋ ಸೈಡ್ ಎಫೆಕ್ಟ್ಸ್ ನೆಲ್ಲ ಅವಾಯ್ಡ್ ಮಾಡಬಹುದು ಆಮೇಲೆ ಈವ್ನಿಂಗ್ ಅಷ್ಟೇ ಬಂದು ಕ್ಲೆನ್ಸ್ ಮಾಡ್ಕೊಂಡು ಒಂದು ಒಳ್ಳೆ ಮಾಯಿಶ್ಚರೈಸರ್ ಯಾವುದಾದ್ರು ಹಚ್ಚಿದ್ರೆ ಆ ತರ ಪ್ರಾಬ್ಲಮ್ಸ್ ನ ಕೆಲವರು ಡೈಲಿ ಮೇಕಪ್ ಹಾಕಲೇಬೇಕು ಅನ್ನೋ ಅಂತ ಅವಶ್ಯಕತೆ ಇರುತ್ತೆ ಆ ಟೈಮ್ ಅಲ್ಲಿ ಅವರು ಸ್ಕಿನ್ ಬಗ್ಗೆ ಯಾವ ತರ ಕಾಳಜಿ ತಗೋಬೇಕು ಅವರು ಅದೇ ಹೇಳಿದ್ನಲ್ಲ ನಾನು ಅವರು ಕಾಸ್ಮೆಟಿಕ್ಸ್ ಯೂಸ್ ಮಾಡಬೇಕು ಅಂದ್ರೆ ಮಾಡ್ಲಿ ಬಟ್ ವೆನ್ ದೇ ಕಮ್ ಬ್ಯಾಕ್ ಅದನ್ನೆಲ್ಲ ಕರೆಕ್ಟ್ ಆಗಿ ರಿಮೂವ್ ಮಾಡಿ ಒಳ್ಳೆ ಮಾಯಿಶ್ಚರೈಸರ್ ಹಚ್ಚಿಕೊಂಡ್ರೆ ಅವ್ರಿಗೆ ಆ ತರ ಪ್ರಾಬ್ಲಮ್ಸ್ ಆಗೋದು ಅವಾಯ್ಡ್ ಆಗುತ್ತೆ ಓಕೆ ಹಾಗಾದ್ರೆ ಮೇಕಪ್ ಹಾಕಿದ್ರೂ ಸ್ಕಿನ್ ಹಾಳಾಗಲ್ಲ ಅಂತ ಹೇಳ್ತಾರೆ ಕೆಲವರು ಅಂದ್ರೆ ಕರೆಕ್ಟ್ ಆಗಿ ರಿಮೂವ್ ಮಾಡ್ಬಿಟ್ರೆ ಸ್ಕಿನ್ ಗೆನು ಎಫೆಕ್ಟ್ ಆಗಲ್ಲ ಅಂತ ಇದು ಡ್ಯಾಮೇಜ್ ಆಗಿದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಡ್ರೈ ಆಗಿದೆ ಇಲ್ಲ ಬಿಸಿಲಿಗೆ ಹೋದಿ ನಿಮ್ಗೆ ಏನೋ ಅಲರ್ಜಿ ಆಗಿತ್ತು ಅಂತ ಇಟ್ಕೊಳ್ಳಿ ಅದ್ರ ಮೇಲೆ ನೀವು ಹಚ್ಕೊಂಡಾಗ ಆ ಸ್ಕಿನ್ ಡ್ಯಾಮೇಜ್ ಆಗಿರುತ್ತೆ ಸೊ ಅದು ನಿಮ್ಗೆ ಇನ್ನೂ ಜಾಸ್ತಿ ಮಾಡುತ್ತೆ ಇರೋ ಪ್ರಾಬ್ಲಮ್ನ ಜಾಸ್ತಿ ಮಾಡುತ್ತೆ ವೆನ್ ಯು ಅಪ್ಲೈ ಕಾಸ್ಮೆಟಿಕ್ಸ್ ಹೆಲ್ದಿ ಸ್ಕಿನ್ ಮೇಲೆ ನೀವು ಕಾಸ್ಮೆಟಿಕ್ಸ್ ಹಚ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಸೊ ಫಸ್ಟ್ ಹೆಲ್ದಿ ಸ್ಕಿನ್ ಆಗಿ ಅಂದ್ರೆ ಲೈಕ್ ಡ್ಯಾಮೇಜ್ ಆಗದೆ ಇದ್ದಂಗೆ ನೋಡ್ಕೊಂಡ್ರೆ ಯು ಕ್ಯಾನ್ ಯೂಸ್ ಕಾಸ್ಮೆಟಿಕ್ಸ್ ಸೇಫ್ಲಿ ಓಕೆ ಹಾಗಾದ್ರೆ ಕಾಸ್ಮೆಟಿಕ್ಸ್ ಯೂಸ್ ಮಾಡಿದ್ರೂ ಏನು ಸಮಸ್ಯೆಗಳಾಗೋದಿಲ್ಲ ನೀಟಾಗಿ ಅದ್ರ ಬಗ್ಗೆ ಕೇರ್ ತಗೊಂಡ್ರೆ ನೈಟ್ ಹೊತ್ತು ಕೂಡ ಕೆಲವರು ನೈಟ್ ಕ್ರೀಮ್ನ ಹಚ್ಕೊಂಡು ಮಲಗ್ತಾರೆ ಇದು ಕೂಡ ಎಫೆಕ್ಟ್ ಆಗುತ್ತೆ ನೈಟ್ ಹೊತ್ತು ಸ್ಕಿನ್ ಉಸಿರಾಡೋದಕ್ಕೆ ಟೈಮ್ ಬೇಕಾಗುತ್ತೆ ಅದು ಒಳ್ಳೆಯ ಸಮಯ ಸೊ ಆ ಟೈಮಲ್ಲಿ ಏನು ಹಚ್ಕೋಬಾರ್ದು ಅಂತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್ ಇಲ್ಲ ನೈಟ್ ಏನು ಅಂದರೆ 12 hours ಆಲ್ಮೋಸ್ಟ್ ವಿಲ್ ನಾಟ್ ಬಿ ಅಪ್ಲೈಯಿಂಗ್ ಎನಿಥಿಂಗ್ ಸೊ ಏನಾಗುತ್ತೆ ಅಂದರೆ ಮಾಯಿಶ್ಚರ್ ಎಲ್ಲ ಹೊಟ್ಟೋಗುತ್ತೆ ಸ್ಕಿನ್ನಿಂದ ಏನೂ ಹಚ್ಕೊಳ್ಳಿಲ್ಲ ಅಂದರೆ ಆಯಿತಾ ಸೊ ಉಸಿರಾಡೋದು ಅದೆಲ್ಲ ಇಟ್ಸ್ ಒಂದು ನಂಬಿಕೆ ಅದು ಇದು ಅಷ್ಟೇನೇ ಸೊ ಅದು ಏನಂದರೆ ಬೆಟರ್ ಯಾವುದಾದ್ರೂ ಒಂದು ನೈಟ್ ಕ್ರೀಮ್ ಹಚ್ಚಿದ್ರೆ ಒಳ್ಳೇದು ಸ್ಕಿನ್ಗೆ ಹಚ್ಚಿದ್ರೇ ಸ್ಕಿನ್ ಒಳ್ಳೇದು ಒಳ್ಳೇದು ಯಾವುದು ಸೂಟಬಲ್ ಹಚ್ಚಬೇಕು ಓಕೆ ಇಲ್ಲಾಂದ್ರೆ ಅದನ್ನು ದಟ್ ಮೇ ಅದನ್ನು ನಿಮಗೆ ಪ್ರಾಬ್ಲಮ್ ಆಗ್ಬೋದು ಆಯ್ತಾ ಸೊ ನೈಟ್ ಕ್ರೀಮ್ ಹಚ್ಚಿದ್ರೆ ಬೆಟರ್ ಯಾಕಂದ್ರೆ ಮಾಯಿಶ್ಚರ್ ಲಾಸ್ ಇರಲ್ಲ ಸೊ ಮಾಯಿಶ್ಚರ್ ಹೋಗ್ಲಿಲ್ಲ ಅಂದ್ರೆ ಸ್ಕಿನ್ ಚೆನ್ನಾಗಿರುತ್ತೆ ಹೆಲ್ದಿ ಆಗಿರುತ್ತೆ ಓಕೆ ಕೆಲವರು ಹೇಳ್ತಾರೆ ಅಂದ್ರೆ ಕೆಲವೊಂದು ಸೋಪ್ಗಳನ್ನ ಯೂಸ್ ಮಾಡಿದ್ರೆ ಈ ತರ ಏನು ಕಾಸ್ಮೆಟಿಕ್ಸ್ ಯೂಸ್ ಮಾಡಿದ್ರೆ ಸ್ಕಿನ್ಗೆ ಅಲರ್ಜಿ ಆಗುತ್ತೆ ಯಾವ ಸ್ಕಿನ್ ಅವ್ರು ತುಂಬಾ ಈ ತರ ಅಲರ್ಜಿಯನ್ನ ಫೇಸ್ ಮಾಡ್ಬೇಕಾಗುತ್ತೆ ಯೂಶುವಲಿ ಡ್ರೈ ಸ್ಕಿನ್ ಅವ್ರಿಗೆ ಡ್ರೈ ಸ್ಕಿನ್ ಅವ್ರಿಗೆ ಡ್ರೈ ಅಂದ್ರೆ ಡ್ಯಾಮೇಜ್ ಸ್ಕಿನ್ ಅಂತಾನೆ ಅರ್ಥ ಸೊ ಅವರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಸ್ವಲ್ಪ ಮಾಯಿಶ್ಚರೈಸರ್ಸ್ ಎಲ್ಲ ಚೆನ್ನಾಗಿ ಹಚ್ಕೊಂಡು ಸ್ವಲ್ಪ ಅದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ ಆಯಿಲಿ ಸ್ಕಿನ್ ಅವ್ರಿಗೆ ಪಿಂಪಲ್ ಪ್ರಾಬ್ಲಮ್ ಆದ್ರೆ ಡ್ರೈ ಸ್ಕಿನ್ ಅವ್ರಿಗೆ ಈ ತರ ಅಲರ್ಜಿ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ನಾರ್ಮಲ್ ಸ್ಕಿನ್ ಅವರು ಸೇಫ್ ದೇ ಆರ್ ಕಂಪ್ಯಾರಿಟಿವ್ಲಿ ಒಟ್ಟಾರೆ ಸ್ಕಿನ್ ಬಗ್ಗೆ ಏನೇನು ಕಾಳಜಿ ತಗೋಬೇಕು ಅದನ್ನ ಎಲ್ಲ ವಿಧದ ಸ್ಕಿನ್ ಅವರು ಕೂಡ ಇನ್ನೊಂದು ತುಂಬಾ ಮೇಜರ್ ಆಗುವಂತಹ ಪ್ರಾಬ್ಲಮ್ ಏನಿರುತ್ತೆ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಯೂಶ್ವಲಿ ನಾ ಹೇಳ್ದಂಗೆ ಅಲರ್ಜೀಸ್ ಆಗ್ಬೋದು ಸನ್ ಅಲರ್ಜೀಸ್ ಆಮೇಲೆ ಇನ್ನೊಂದು ಏನು ಅಂದ್ರೆ ಬರ್ನ್ಸ್ ಆಗ್ಬೋದು ಸನ್ ಬರ್ನ್ಸ್ ಅಂತ
ಇನ್ನೊಂದೇನಂದ್ರೆ ತುಂಬಾ ದಿನದಿಂದ ಎಕ್ಸ್ಪೋಸ್ ಆದಾಗ ಫೋಟೋ ಏಜಿಂಗ್ ಅಂತ ಹೇಳ್ತೀವಿ ಕೆಲವರು ತುಂಬಾ ಆಚಕಡೆನೆ ಇರಬೇಕಾದಂತ ಪರಿಸ್ಥಿತಿ ಇರುತ್ತೆ ಮಾರ್ಕೆಟಿಂಗ್ ಅವರು ಇವರೆಲ್ಲ ನೋ ಆಪ್ಷನ್ ಅವರು ಅಲ್ಲೇ ಇರಬೇಕು ಸೋ ಆ ಟೈಮ್ ಅಲ್ಲಿ ಅವರು ಬೇರೆ ಯಾವ ತರ ಪ್ರಿಕಾಷನ್ ತಗೋಬಹುದು ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಸನ್ ಆಕಡೆ ನಾವು ಹೋಗುವಾಗ ಪ್ರಿಕಾಷನ್ ತಗೊಂಡೇ ಹೋಗ್ತಾರೆ ಬಟ್ ಆದರೂ ಸನ್ ಟ್ಯಾನ್ ಆಗುತ್ತೆ ಸೋ ಅವರು ಯಾಕಂದ್ರೆ ಯೂಶುವಲಿ ನೋಡಿ ಸನ್ಸ್ಕ್ರೀನ್ ನ ಬೆಳಗ್ಗೆ ಹಚ್ಚಿಬಿಟ್ರೆ ಸಂಜೆವರೆಗೂ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಆ ತರ ಮಾಡಬಾರದು ಯಾಕಂದ್ರೆ ಸನ್ಸ್ಕ್ರೀನ್ ದ ಎಫೆಕ್ಟ್ ಬರೀ 2 hours ಮ್ಯಾಕ್ಸಿಮಮ್ 3 hours ಓಕೆ ಇದು ಎಷ್ಟು ಜನರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಸೋ ಅದು ಅಪ್ಲಿಕೇಶನ್ಸ್ ಜಾಸ್ತಿ ಮಾಡಬೇಕು ಅಂದ್ರೆ 3 ಟು 4 ಅಪ್ಲಿಕೇಶನ್ಸ್ ಪರ್ ಡೇ ಹಚ್ಚಿಕೊಂಡ್ರೇನೆ ದೆನ್ ಯು ವಿಲ್ ಗೆಟ್ ಸಮ್ ಕೈಂಡ್ ಆಫ್ ಪ್ರೊಟೆಕ್ಷನ್ ನೀವು ಇಷ್ಟೆಲ್ಲ ಹಚ್ಚಿದ್ರು ಓನ್ಲಿ 70% ಆಫ್ ಯುವರ್ ಥಿಂಗ್ ವಿಲ್ ಬಿ ಪ್ರೊಟೆಕ್ಟೆಡ್ ಇನ್ನು 30% ಯು ಆರ್ ಅಟ್ ದ ರಿಸ್ಕ್ ಆಫ್ ಇದು ಡೆವಲಪಿಂಗ್ ಸಮ್ ಪ್ರಾಬ್ಲಮ್ಸ್ ಸನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಸೊ ಬಿಸಿಲಿಗೆ ಹೋಗ್ಬೇಕಾದ್ರೆ ಛತ್ರಿ ಇಟ್ಕೊಂಡು ಹೋಗೋದು ಆ ತರ ಎಲ್ಲ ಸ್ವಲ್ಪ ಪ್ರಿಕಾಷನ್ಸ್ ತಗೋಬೇಕು ಕಾಳಜಿ ವಹಿಸ್ಕೋಬೇಕಾಗುತ್ತೆ